ಹಲೋ ಫ್ರೆಂಡ್ಸ್, ನಾಯಿಯಲ್ಲಿ ಡ್ಯಾಂಡ್ರಫ್ ಆಗೋದನ್ನು ನೀವು ಗಮನಿಸಿರಬಹುದು. ಸ್ಪ್ಯಾನಿಯಲ್ ಟೆರಿಯರ್ ತಳಿ ಇದ್ದರೆ ಈ ಸಮಸ್ಯೆಯನ್ನು ಎದುರಿಸಿಯೇ ಇರ್ತೀರಿ. ಡ್ಯಾಂಡ್ರಫ್ ಏಕಾಗುತ್ತೆ ಫ್ರೆಂಡ್ಸ್, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ. ಈ ದಿನ ಡ್ಯಾಂಡ್ರಫ್ನು ಸೇರಿದಂತೆ ಇತರೆ ಚಿಹ್ನೆಗಳನ್ನು ತೋರಿಸುವಂಥ ಸೆಬೋರಿಯಾ ಕಾಯಿಲೆ ಬಗ್ಗೆ ಮಾಹಿತಿ ತಿಳಿಯೋಣ. ಚರ್ಮದಲ್ಲಿರೋ ಸೆಬೇಸಿಯಸ್ ಗ್ರಂಥಿಗಳು ಸೀಬಮನ್ನು ಸ್ರವಿಸ್ತವೆ. ಈ ಸೀಬಮ್ ಚರ್ಮವನ್ನು ಆರ್ದ್ರವಾಗಿಡೋದ್ರಿಂದ ನಾಯಿಯ ಕೂದಲು ಹೊಳಿತಾ ಇರುತ್ತೆ. ಕೆಲವು ಬಾರಿ ಈ ಸೀಬಮ್ ಉತ್ಪಾದನೆ ಅತಿಯಾಗಿ ಸೆಬೋರಿಯಾ ಅಥವಾ ಸೆಬೋರಿಕ್ ಡರ್ಮಟೈಟಿಸ್ ಅಂತ ಕರೆಯುವಂಥ ಕಾಯಿಲೆ ಉಂಟಾಗುತ್ತೆ. ಡ್ಯಾಂಡ್ರಫ್ ಈ ಸೆಬೋರಿಯಾದ ಅತ್ಯಂತ ಸೌಮ್ಯವಾದ ರೂಪ ಅಂತ ಹೇಳಬಹುದು. ಸೆಬೋರಿಕ್ ಡರ್ಮಟೈಟಿಸ್ ಅನೇಕ ಕಾರಣಗಳಿಂದ ಬರುತ್ತೆ. ಹಾರ್ಮೋನ್ಗಳ ವ್ಯತ್ಯಾಸ, ಅಲರ್ಜಿ, ಹೊರಪರೋಪಜೀವಿಗಳು, ಚರ್ಮದ ಸೋಂಕು, ಪೋಷಕಾಂಶಗಳ ಕೊರತೆ ಇತ್ಯಾದಿ ಕಾರಣಗಳಿಂದ ಬರುವಂತಹ ಸೆಬೋರಿಯಾವನ್ನು ಸೆಕೆಂಡರಿ ಸೆಬೋರಿಯಾ ಅಂತ ಕರೀತಾರೆ. ಕಾಕರ್ ಸ್ಪ್ಯಾನಿಯಲ್, ಬ್ಯಾಸೆಟ್ ಹೌನ್ಸ್ ಮತ್ತು ಕೆಲವು ಟೆರಿಯರ್ಗಳಲ್ಲಿ ಈ ಕಾಯಿಲೆ ಅನುವಂಶೀಯವಾಗಿ ಬರುತ್ತೆ. ಇದನ್ನು ಪ್ರೈಮರಿ ಸೆಬೋರಿಯಾ ಅಂತ ಹೇಳ್ತಾರೆ. ಕೆಲವು ನಾಯಿಗಳಲ್ಲಿ ಸೆಬೋರಿಯಾಕ್ಕೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅದನ್ನು ಇಡಿಯೋಪತಿಕ್ ಸೆಬೋರಿಯಾ ಅಂತ ಹೇಳ್ತಾರೆ. ಚಿಹ್ನೆಗಳು: ಏರ್ಪೋರ್ಟ್ ತುಂಬ ಡ್ರೈ ಮತ್ತು ಡಲ್ ಆಗೋದು, ಸಣ್ಣ ಬಿಳಿಯ ಫ್ಲೇಕ್ಸ್ ಕೂದಲಲ್ಲಿ ಕಾಣೋದು, ಕೆಲವು ಬಾರಿ ನಾಯಿ ಮಲಗಿರುವ ಜಾಗದಲ್ಲಿಯೂ ಫ್ಲೇಕ್ಸ್ ಕಾಣಬಹುದು, ಡ್ಯಾಂಡ್ರಫ್ ತೀವ್ರವಾಗಿದ್ದಾಗ ಚರ್ಮ ಒರಟಾಗಿ ಕೆಂಪಾಗೋದು, ಕೆರೆತದಿಂದ ನಾಯಿ ಚರ್ಮವನ್ನು ಕಡಿದುಕೊಳ್ತಾ ಇರುತ್ತೆ. ಹೆಚ್ಚು ಗ್ರಂಥಿಗಳಿರುವ ಬೆನ್ನು ಮೇಲೆ ಚರ್ಮ ಹೆಚ್ಚು ಮಡಿಕೆಗಳಾಗಿರುವ ಕಡೆ ಇದರ ಉಪಟಗಳ ಹೆಚ್ಚು. ಸೆಬೋರಿಯಾದಲ್ಲಿ ಕೆಲವು ಬಾರಿ ಚರ್ಮದಿಂದ ವಿಶಿಷ್ಟ ವಾಸನೆ ಬರ್ತದೆ. ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಸೋಂಕು ಜೊತೆಗೆ ಸೇರಿದರೆ ಈ ವಾಸನೆ ಉಲ್ಬಣಗೊಳ್ಳುತ್ತೆ. ಡಯಾಗ್ನೋಸಿಸ್: ವೈದ್ಯರು ನಾಯಿಯ ಚರ್ಮವನ್ನು ವಿವರವಾಗಿ ಪರಿಶೀಲಿಸಿ ಕಾಯಿಲೆಯನ್ನು ಗುರುತಿಸ್ತಾರೆ. ಪ್ರಯೋಗಾಲಯದಲ್ಲಿ ಸ್ಕಿನ್ ಸ್ಕ್ರೇಪಿಂಗ್ಸ್, ರಕ್ತದ ಪರೀಕ್ಷೆಯಿಂದ ಕಾಯಿಲೆಯನ್ನು ದೃಢಪಡಿಸಿಕೊಳ್ತಾರೆ. ಚಿಕಿತ್ಸೆ: ಸಾಮಾನ್ಯವಾಗಿ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂನಿಂದ ಪ್ರತಿ 2-3 ದಿನಗಳಿಗೊಮ್ಮೆ ಸ್ನಾನ ಮಾಡಿಸೋದ್ರಿಂದ 2 ಅಥವಾ 3 ವಾರಗಳಲ್ಲಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಆದರೆ ಚರ್ಮ ಕೆಂಪಾಗೋದು, ಕೆರೆತ, ಕೂದಲು ಉದುರೋದು ಇತ್ಯಾದಿ ಚಿಹ್ನೆಗಳಿದ್ದರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕ. ಅನುವಂಶೀಯವಾಗಿ ಬರುವ ಪ್ರೈಮರಿ ಅಥವಾ ನಿಖರವಾದ ಕಾರಣ ಗೊತ್ತಾಗದ ಇಡಿಯೋಪತಿಕ್ ಸೆಬೋರಿಯಾಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಕಂಡುಬಂದ ಚಿಹ್ನೆಗಳಿಗನುಸಾರವಾಗಿ ಚಿಕಿತ್ಸೆಯನ್ನು ನೀಡಿ ತೊಂದರೆಯನ್ನು ಕಡಿಮೆ ಮಾಡಬಹುದಷ್ಟೇ. ಸೆಕೆಂಡರಿ ಸೆಬೋರಿಯಾದಲ್ಲಿ ಚಿಹ್ನೆಗಳನ್ನು ಉಪಶಮನಗೊಳಿಸುವ ಔಷಧಿಗಳ ಜೊತೆಗೆ ಒಳಗಿನ ಕಾರಣಕ್ಕೆ ನಿರ್ದಿಷ್ಟ ಚಿಕಿತ್ಸೆ ನೀಡಬೇಕಾಗ್ತದೆ. ಉದಾಹರಣೆಗೆ, ಹೊರಪರೋಪ ಜೀವಿಗಳಿದ್ದರೆ ಅವುಗಳಿಗೆ ಚಿಕಿತ್ಸೆ, ಚರ್ಮದಲ್ಲಿ ಸೋಂಕಿದ್ದರೆ ಸೋಂಕಿಗೆ ಚಿಕಿತ್ಸೆ. ಪೋಷಕಾಂಶಗಳ ಕೊರತೆ ಇದ್ದಾಗ ವಿಟಮಿನ್ಸ್, ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸ್ ಇರುವಂಥ ಆಹಾರದ ಸಪ್ಲಿಮೆಂಟ್ಗಳನ್ನು ಕೊಡಬೇಕಾಗ್ತದೆ. ತಡೆಗಟ್ಟೋದು: ಪ್ರತಿದಿನ ಬ್ರಷ್ ಮಾಡಿ ಹೇರ್ ಕೊಟ್ಟನ್ನು, ಜೊತೆಗೆ ನಾಯಿ ಮಲಗುವ ಜಾಗ ಮತ್ತು ಅದರ ಹಾಸಿಗೆಯನ್ನು ಸ್ವಚ್ಛವಾಗಿಟ್ಕೋಬೇಕು. ವೈದ್ಯರು ಶಿಫಾರಸು ಮಾಡುವ ಶಾಂಪೂವನ್ನೇ ಉಪಯೋಗಿಸಿ 3-4 ವಾರಗಳಿಗೊಮ್ಮೆ ಸ್ನಾನ ಮಾಡಿಸ್ಬೇಕು. ಈ ಬಗ್ಗೆ ಮಾಹಿತಿಗೆ ನಾಯಿಯ ಕೂದಲು ಉದುರೋದು ಮತ್ತು ಪರಿಹಾರ ಎನ್ನುವ ಒಂದು ಪ್ರತ್ಯೇಕ ವಿಡಿಯೋ ಇದೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ದಯವಿಟ್ಟು ನೋಡಿ. ಸಮತೋಲಿತ ಆಹಾರ ಕೊಡುವ ಮೂಲಕ ಪೋಷಕಾಂಶಗಳ ಕೊರತೆ ಆಗದಂತೆ ನೋಡ್ಕೋಬೇಕು. ನಿರ್ದಿಷ್ಟ ಆಹಾರ ಅಥವಾ ಪರಿಸರ ಅಲರ್ಜಿಯನ್ನು ಉಂಟು ಮಾಡ್ತಾ ಇದ್ದರೆ ಅದನ್ನು ತಪ್ಪಿಸೋದು ಬಹಳ ಮುಖ್ಯ. ಈ ಕ್ರಮಗಳಿಂದ ನಾಯಿಗಳಲ್ಲಿ ಡ್ಯಾಂಡ್ರಫ್ ಬಾರದಂತೆ ತಡೆಗಟ್ಟಬಹುದು. ಡ್ಯಾಂಡ್ರಫ್ ಕಂಡುಬಂದಾಗ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂನ ಬಳಸಿ 3-4 ವಾರಗಳಲ್ಲಿ ತೊಂದರೆ ಕಡಿಮೆ ಆಗದಿದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಸ್ನೇಹಿತರೆ, ಇದು ನಾಯಿಗಳಲ್ಲಿ ಡ್ಯಾಂಡ್ರಫ್ ಉಂಟು ಮಾಡುವಂಥ ಸೆಬೋರಿಯಾ ಕಾಯಿಲೆ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.